ಆಯ್ತಾ ಸರ್? ಕಾಲೇಜ್ ಕುಮಾರ 2017 ನಾನು ಸಿನಿಮಾ ಮಾಡಿದ್ವಿ. ಅದಕ್ಕೆ ಹಿಂದಿಂದು 2 ವರ್ಷ ನಾನು ಯಾವುದು ಸಿನಿಮಾ ಮಾಡಿರಲಿಲ್ಲ, ಯಾಕಂದ್ರೆ ಅದಕ್ಕಿಂತ ಹಿಂದಿನ ಸಿನಿಮಾ ಫ್ಲಾಪ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಕಳೆದಿದ್ದ ದಿನಗಳು ನನಗೆ ಗೊತ್ತು. ಆ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಿದ್ದೆ, ದೇವರ ಲೈಫಲ್ಲಿ ಯಾವತ್ತು ಈ ಥರ ಖಾಲಿ ಕೂತ್ಕೊಳ್ಳೋ ಥರ ದಿನ ಕೊಡಬೇಡಪ್ಪ ಅಂತ. ಆ ಟೈಮಲ್ಲಿ ಅಷ್ಟು ಅಂದ್ಬಿಟ್ಟಿದ್ದೆ. ಆವಾಗಿಂದನೂ ಇವಾಗವರೆಗೂ ಸಿನಿಮಾಗಳು ಮಾಡ್ತಾನೆ ಇದ್ದೀನಿ. ಬಟ್ ಇವತ್ತಿನ ಸಿಚುವೇಶನ್ಗೆ ಕಾರಣ ಅಂದರೆ, ಆವತ್ತು ಒಬ್ಬ ಫ್ಲಾಟ್ ಡೈರೆಕ್ಟ್ರಿಗೂ ಕರೆದು ಸಿನಿಮಾ ಕೊಟ್ಟಂತ ಪದ್ಮನ ಅವರೇ. ಆ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ, ಅದು ಯಾವತ್ತೂ ಇರುತ್ತೆ. ಡೈರೆಕ್ಟ್ರು ಕುಡಿದರನ್ನು ಬಿಟ್ಟು ನಮಗೆ ಬೇರೆ ಒಂದು ಬಾಂಡಿಂಗ್ ಇದೆ, ಒಂದು ಬ್ರದರ್ ಥರ ನೋಡ್ಕೊಂಡಿದ್ದಾರೆ, ನನ್ನ ಕಷ್ಟಗಳು ಸ್ಪರ್ಧಿಸಿದ್ದಾರೆ. ಆ ಸಿನಿಮಾ ರಿಲೀಸಾಗಿ ಒಳ್ಳೆ ಹೆಸರು ಮಾಡ್ತು. ಅದಾದಮೇಲೆ ಆ ಸಿನಿಮಾಗೆ ಕೆಲವೊಂದು ಅವಾರ್ಡ್ಸ್ ಎಲ್ಲ ಬಂತು. ಆ ಥರದ್ರಲ್ಲಿ ಬಂದಿದ್ದ ಅವಾರ್ಡಲ್ಲಿ ಒಂದು ಸಂತೋಷಮ್ ಅವಾರ್ಡ್ ಅಂತ ಹೈದರಾಬಾದಲ್ಲಿ ಕೊಟ್ಟರು ನಮಗೆ, ಬೆಸ್ಟ್ ಡೈರೆಕ್ಷನ್ ಮತ್ತು ಬೆಸ್ಟ್ ಪಿಕ್ಚರ್ ಅಂತ ಪದ್ಮನಾಭ್ ಸರ್ಗು ನಮಗೂ ಕರೆದು ಅವಾರ್ಡ್ ಕೊಟ್ಟರು. ಅದಕ್ಕಿಂತ ಮುಂಚೆ ಪದ್ಮ ಸರ್ಗೆ ಈ ಕತೆ ಇಡೀ ಇಂಡಿಯಾ ಲೆವೆಲ್ಗೆ ಆಗಬೇಕು ಅನ್ನೋದೊಂದು ಇತ್ತು. ಅವರು ಮಲಯಾಳಂ ಸಿನಿಮಾ ಮಾಡಬೇಕಂತ ಹೊರಟಿದ್ರು. ಆ ಟೈಮಲ್ಲಿ ನಾನು ಒಂದಷ್ಟು ಸ್ಕ್ರೀನ್ ಪ್ಲೇ ಜೊತೆಗೆ ಡಿಸ್ಕಸ್ ಮಾಡೋಣ ಅಂತೆಲ್ಲ ಅವ್ರ ಜೊತೆ ಓಡಾಡಿದ್ದೆ. ನನಗೆ ತುಂಬ ಖುಷಿ ಏನಂದರೆ, ನಮ್ಮ ಕತೆ ಮಲಯಾಳಂ ಫಿಲ್ಮ್ ಆಗುತ್ತೆ ಅನ್ನೋದು ಅಷ್ಟೇ ಇತ್ತು ಅವತ್ತಿಗೆ. ಅದಕ್ಕೆ ಒಬ್ಬ ಡೈರೆಕ್ಟರ್ ಯಾರು ಅನ್ನೋದು ಇನ್ನೂ ಫೈನಲ್ ಆಗಿರಲಿಲ್ಲ. ಒಬ್ಬ ರೈಟರ್ಗೆ ಕೊಟ್ಟಿದ್ದರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಅದಾದಮೇಲೆ ಹೈದರಾಬಾದಲ್ಲಿ ಅವಾರ್ಡ್ ಸಿಕ್ಕಾಗ ಸುರೇಶ್ ಪ್ರೊಡಕ್ಷನ್ ಅವರ ಸುರೇಶ್ ಸರ್ ಸಿಕ್ಕಿ ಅವ್ರ ಜೊತೆ ನಾವು ಈ ಥರ ಶೇರ್ ಮಾಡಿದ್ವಿ ಸಿನಿಮಾ, ನಾವು ತೆಲುಗಲ್ಲಿ ಮಾಡ್ಬೋದು ಸರ್, ಕಂಟೆಂಟ್ ಈ ಥರ ಇದೆ ಅಂತ. ಆಮೇಲೆ ಸಾಯಿ ಪೊರಪಟ್ಟಿ ಸರ್ನ ಮೀಟ್ ಆದ್ವಿ, ಅವ್ರಿಗೂ ಈ ಥರ ವಿಷಯ ಶೇರ್ ಮಾಡ್ಕೊಂಡು ಈ ಥರದ್ದು ಒಂದು ಒಳ್ಳೆ ಕಂಟೆಂಟ್ ಇದೆ, ಇದನ್ನ ತೆಲುಗು ಮಾಡ್ಬೋದಾ ಅಂತ. ಧಾರವಾಡ ಮಾಡಿ ತೆಲುಗುನು ಮಾಡಿ ಹಾಗೆ ತಮಿಳು ಜೊತೆಗೆ ಮಾಡಿ ನಿಮಗೆ ಬೈಲಾಂಗ್ವೇಜ್ ಬರ್ಕೊಡ್ಬೇಕಂತೆ ಅಂತ ಒಂದಷ್ಟು ಅವರು ಸಜೆಷನ್ ಕೊಟ್ಟಿದ್ದರು. ಆ್ಯಕ್ಚುಲಿ ನಾವೊಂದು ನದಿದೋ ಎಲ್ಲ ಇದ್ದೀವಿ, ಅದು ದೊಡ್ಡ ಸಮುದ್ರ ಅದು ತೆಲುಗು ತಮಿಳು ಅನ್ನೋದು. ಅಲ್ಲಿಗೆ ಧೈರ್ಯ ಮಾಡಿ, ಅದರಲ್ಲೂ ಇನ್ನೂ ರಿಸ್ಕ್ ಅಂದರೆ ನನ್ನ ಕರ್ಕೊಂಡು ಹೋಗಿರೋದೇ ದೊಡ್ಡ ರಿಸ್ಕು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದು ತೆಲುಗು ಫಿಲ್ಮ್ ಡೈರೆಕ್ಟ್ ಮಾಡ್ತೀನಿ, ಒಂದು ತಮಿಳು ಫಿಲ್ಮ್ ಡೈರೆಕ್ಟ್ ಮಾಡ್ತೀನಿ ಅಂತ. ಅದು ಅವ್ರು ಕೊಟ್ಟಂಥ ಧೈರ್ಯನೇ. ನಾನು ಹಂಗೂ ಒಂದು 2 ಸರಿ ಹೇಳಿದ್ದೀನಿ, ಒಳ್ಳೆ ಡೈರೆಕ್ಟರ್ ಮಾಡಿಸಿ ಸರ್ ಅಂತ. ಮಾಡಿದ್ರೆ ನೀನೇ ಮಾಡಪ್ಪ ಅನ್ನೋ ಥರ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಸಿನಿಮಾ ಅವಕಾಶ ಕೊಟ್ಟರು. ಅಲ್ಲಿಂದ ಶುರುವಾಗಿದ್ದು ಜರ್ನಿ. ನಾವು ಎಷ್ಟು ಸಾರಿ ಫ್ಲೈಟಲ್ಲಿ ಹೈದರಾಬಾದ್ ಚೆನ್ನೈ ಓಡಾಡಿದ್ದು ಅಂತ ನಮಗೆ ಗೊತ್ತಿಲ್ಲ. ಅದೊಂಥರ BMTC ಬಸ್ ಸ್ಟ್ಯಾಂಡ್ ಥರ ಆಗ್ಬಿಟ್ಟಿತ್ತು. ಬೆಳಗ್ಗೆ ಹೋಗೋದು, ರಾತ್ರಿ ಬರೋದು, ಹಿಂಗೆ ದಿನ ವಾರಕ್ಕೆ 3 ಸರಿ ಜರ್ನಿ ಮಾಡ್ತಾಯಿದ್ವಿ. ಆ ಸ್ಟ್ರೈನು ಮತ್ತು ಅವರ ಒಂದು ಅಷ್ಟು ದೊಡ್ಡ ಗಟ್ಟಿಯಾಗಿ ತೊಗೊಂಡಿರೋ ನಿರ್ಧಾರ. ಆಮೇಲೆ ಇವತ್ತಿಗೂ ಯಾವಾಗಲೂ ಒಂದು ಮಾತು ನಾವು ಯಾವಾಗಲೂ ಇಬ್ಬರು ಡಿಸ್ಕಸ್ ಮಾಡ್ತಾಯಿರ್ತೀವಿ, ನೀರು ಗಿಡ್ತೀವಿ ಈ ಜನ ಅಂತ. ಯಾಕಂದರೆ ಒಂದು ಕನ್ನಡ ಸಿನಿಮಾ ಒಬ್ಬ ಹೊಸ ನಿರ್ಮಾಪಕ ಬಂದು ಮಾಡಿ ಇಲ್ಲಿ ಅದನ್ನು ರಿಲೀಸ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ಥರ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗಿ, ಇಲ್ಲಿಂದ ಚೆನ್ನೈಗೆ ಹೋಗಿ, ಅದು ಅಲ್ಲೂ ಬೇರೆ ಎರಡೆರಡು ಜವಾಬ್ದಾರಿ, ಎರಡು ಕಡೆ ಒಟ್ಟಿಗೆ ರಿಲೀಸ್ ಮಾಡ್ತಿದ್ವಿ ಫಿಲಮ್ನ. ಇಷ್ಟು ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಇಬ್ಬರೂ ತುಂಬ ಬೇರೆ ಬೇರೆ ಥರ, ಅಂದರೆ ಕೆಲವೊಂದು ಒಬ್ಬರು ಹೇಳ್ತಾರೆ ಈ ಥರ ಮಾಡಿ ಅಂತ, ಇನ್ನೊಬ್ರು ಹೇಳ್ತಾರೆ ಹಂಗೆ ಮಾಡಿದ್ರೆ ನಿಮ್ಗೆ ಇದಾಗೋಗುತ್ತೆ. ಈ ಥರ ಸಜೆಷನ್ ಕೊಡೋರು ತುಂಬ ಜನ ಇದ್ದರು. ಬಟ್ ಅದೆಲ್ಲಾದರೂ ಮಧ್ಯಾಹ್ನ ಪದ್ಮನಾಭ ಅವ್ರದ್ದೇ ಒಂದು ಸ್ಟೈಲ್ ಇದೆ ಸಿನಿಮಾ ಮಾಡೋದು, ಆ ಸ್ಟೈಲ್ನ ಅವ್ರು ಎಲ್ಲೂ ಬಿಟ್ಕೊಡಲಿಲ್ಲ. ಹೈದರಾಬಾದಲ್ಲೂ ಅಷ್ಟೇ, ಚೆನ್ನೈಯಲ್ಲೂ ಅಷ್ಟೇ. ಮೇ ಬಿ ನಾಳೆ ಅವ್ರು ಯಾವ ಭಾಷೆ ಸಿನಿಮಾ ಮಾಡಿದ್ರು ಅವ್ರ ಸ್ಟೈಲಲ್ಲಿ ಅವ್ರು ಸಿನಿಮಾ ಮಾಡ್ತಾರೆ. ಅದು ಒಂದು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿರೋದು ಅವ್ರ ಜೊತೆ ಇರೋದೇ ಇಲ್ಲ. ಸೊ ಅಲ್ಲಿಂದ ಶುರುವಾಗಿ ತೆಲುಗಲ್ಲಿ ರಾಹುಲ್ ವಿಜಯ್ ಅಂತ ನಮ್ಮ ವಿಜಯ್ ಮಾಸ್ಟರ್ ಮಗ, ಕನ್ನಡದಲ್ಲಿ ತುಂಬಾ ನೂರಾರು ಫೈಟ್ ಮಾಡಿದ್ದಾರೆ. ನಿಮಗೆ ರೀಸೆಂಟಾಗಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಸೈರಾ ನರಸಿಂಹರೆಡ್ಡಿ ಅಂತ ದೊಡ್ಡ ದೊಡ್ಡ ಸಿನಿಮಾ ವರ್ಕ್ ಮಾಡಿರುವಂಥ ವಿಜಯ್ ಮಾಸ್ಟರ್ ಮಗ ರಾಹುಲ್ ವಿಜಯ್ ಅನ್ನೋರು ಹೀರೋ ಆಗಿದ್ದಾರೆ. ಸರಿ, ಹೀರೋಯಿನ್ ಆಗಿ ಪ್ರಿಯಾ ಒಡ್ಲಮನಿ ಅಂತ ಹುಷಾರು ಅಂತ ಸಿನಿಮಾ ಬಂದಿತ್ತು.
ಒಂದು ಒಂದು ವರ್ಷದಿಂದ ಪ್ರಿಯಾ ಮುರಳಿ ಬಂದು ಹೀರೋಯಿನ್ ಆಗಿ ಮಾಡಿದ್ದಾರೆ. ಮಧುಬಾಲ ಮೇಡಮ್, ಕನ್ನಡದಲ್ಲಿ ಶ್ರುತಿ ಮೇಡಮ್ ಮಾಡಿರುವಂಥ ಕ್ಯಾರೆಕ್ಟರ್ನ ಮಧುಬಾಲ ಮೇಡಮ್ ಮಾಡಿದ್ದಾರೆ. ತಮಿಳ್ ಅಂತ ಬಂದಾಗ ತೆಲುಗಲ್ಲಿ ರಾಜೇಂದ್ರ ಪ್ರಸಾದ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಮ್ಮ ರವಿಶಂಕರ್ ಅವ್ರು ಮಾಡಿದ್ದ ಕ್ಯಾರೆಕ್ಟರ್. ಈ ತೆಲುಗು ತಮಿಳಿಗೂ ಡಿಫ್ರೆನ್ಸ್ ಏನು ಅಂದರೆ ತಂದೆ ಕ್ಯಾರೆಕ್ಟರ್ ಮಾತ್ರ ಬದಲಾಗ, ತಾಯಿ ಹೀರೋ ಹೀರೋಯಿನ್ ಸೇಮ್ ಇರ್ತದೆ. ತಮಿಳಲ್ಲಿ ಶಿವಾಜಿ ಪ್ರಭು ಮಾಡಿದ್ದಾರೆ, ತೆಲುಗಲ್ಲಿ ರಾಜೇಂದ್ರ ಪ್ರಸಾದ್ ಮಾಡಿದ್ದಾರೆ. ಇದೊಂದು ಡಿಫ್ರೆನ್ಸ್ ಇದೆ. ಉಳಿದಂಗೆ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಶೂಟಿಂಗ್ ಬಂದು ಮ್ಯಾಕ್ಸಿಮಮ್ ಬೆಂಗಳೂರು, ಹೈದರಾಬಾದು, ಚೆನ್ನೈಯಲ್ಲೇ ಮಾಡಿದ್ದೀವಿ. ನಾವು ಕನ್ನಡ ಕಾಲೇಜ್ ಕುಮಾರ ಮಾಡಿದಾಗ ಒಂದು ಕಾಲೇಜ್ ನಮ್ಮ ಹೆಬ್ಬಾಳ ಹತ್ರ ವೆಟರ್ನರಿ ಕಾಲೇಜ್ ಅಂತ, ಅದು ತುಂಬ ಒಂಥರ ಹಳೆ ಕಾಲೇಜ್ ತುಂಬ ನೋಡೋದ್ರೂ ಮತ್ತು ಒಂದು ಯೂನಿವರ್ಸಲ್ ಆಗಿ ಇದ್ದಿದ್ದರಿಂದ ತೆಲುಗು ತಮಿಳು ಅಲ್ಲೇ ಮಾಡಿದ್ದೀವಿ. ಮನೆ ಪೋಷಣ ಎಲ್ಲ ಸೆಟ್ ಹಾಕಿ ಮಾಡಿದ್ದೀವಿ. ಕೆಲವೊಂದು ಎಪಿಸೋಡ್ಸ್ ಎಲ್ಲ ಹೈದರಾಬಾದು ಚೆನ್ನೈಯಲ್ಲಿ ಮಾಡಿದ್ದೀವಿ. ಸೊ ಕತೆ ಬಗ್ಗೆ ಹೇಳಬೇಕಂದ್ರೆ ಇದು ಇಂಪಾರ್ಟೆಂಟ್ ಆಗಿ ಹೇಳಬೇಕಂತ, ಯಾಕಂದರೆ ಈಗ ಏನು ಇದೇ ಕಾಲೇಜ್ ಕನ್ನಡ ಕಾಲೇಜ್ ಕುಮಾರನೇ ಮತ್ತೆ ಮಾಡ್ತಾ ಇದ್ರೆ ವಿಶೇಷ ಏನು ಅನ್ನೋದಕ್ಕಿಂತ ತೆಲುಗುಗೆ ಯಾವ ಥರ ಸ್ಕ್ರೀನ್ ಪ್ಲೇ ಮಾಡಬೇಕು, ತೆಲುಗು ತಮಿಳಿಗೆ ಯಾವ ಥರ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತ ಇದೇ ಒಂದು ಕ್ಲಬ್ಬಲ್ಲಿ ಸುಮಾರು ದಿನಗಳ ಕಾಲ ಅಲ್ಲಿದ್ದ ರೈಟರ್ಸ್ನೆಲ್ಲ ಕರೆಸಿ ಅವ್ರಗಳಿಗೆ ಯಾವ ಥರ ನಮ್ಮ ಸಿನಿಮಾನೆಲ್ಲ ತೋರಿಸಿ ಈ ಸೀನ್ ವರ್ಕ್ ಆಗುತ್ತೆ ಈ ಸೀನ್ ಆಗಲ್ವಾ ಸಾಂಗ್ ಯಾವ ಥರ ಮಾಡಬೇಕು ಈ ಥರ ಒಂದೊಂದು ಡೀಟೇಲಾಗಿ ಸ್ಟಡಿ ಮಾಡಿ ಅಲ್ಲಿದ್ದ ನೇಟಿವಿಟಿಗೆ ತಕ್ಕನಾಗೆ ನನ್ನ ಪ್ರಕಾರ ನನ್ನ ಕನ್ನಡ ಕಾಲೇಜ್ ಕುಮಾರದಿಂದ ಮೂರೇ ಮೂರು ಸೀನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಉಳಿದಂಥ 70 ಸೀನ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಒಂದು ಹೊಸದೇ ಸಿನಿಮಾ ಅನ್ನೋ ಥರ ಮಾಡಿದ್ದೀವಿ. ಆ ಒಂದು ಎಳೆ ಮಾತ್ರ ಹಾಗೆ ಇರುತ್ತೆ, ಉಳಿದಂಥ ಎಲ್ಲ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲದನ್ನೂ ಚೇಂಜ್ ಮಾಡಿದ್ದೀವಿ, ಅಲ್ಲಿಗೆ ತಕ್ಕನಾಗಿ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ಈಗ ಸಿನಿಮಾ ಫಸ್ಟ್ ಕಾಪಿ ರೆಡಿಯಾಗಿದೆ. ಇಲ್ಲಿವರೆಗೂ ಸಿನಿಮಾ ನೋಡಿದವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. ಸಾಕಷ್ಟು ಸಾರಿ ಸಿನಿಮಾನ ಮತ್ತೆ 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 ನೋಡಿ ಇನ್ನೇನು ಮಾಡ್ಬೋದು ಇನ್ನೇನು ಮಾಡ್ಬೋದು ಅಂತ, ಅಂದರೆ ಸಿನಿಮಾ ರಿಲೀಸ್ ಆದ ಮೇಲೆ ಆಲ್ರೆಡಿ ಈ ಸಿನಿಮಾ ನಾವು ಮಾಡಿದ್ದರಿಂದ ಸೊ ಮುಂದಕ್ಕೆ ಈ ಥರ ಮಿಸ್ಟೇಕ್ ಆಗಬಾರ್ದು ಅಂತ ತುಂಬ ನೀಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಸಿನಿಮಾನ ಮುಗಿಸಿದ್ದೀವಿ. ಅಲ್ಲಿ ಹೈದರಾಬಾದಲ್ಲಿ ಬಂದು ಸುರೇಶ್ ಪ್ರೊಡಕ್ಷನ್ಸ್ ಅವರು ರಿಲೀಸ್ ಮಾಡ್ತಾರೆ, ಚೆನ್ನೈಯಲ್ಲಿ ಯುಎಫ್ಓ ರಿಲೀಸ್ ಮಾಡ್ತಿದ್ದಾರೆ. ಈ ಪ್ರೆಸ್ ಮೀಟು ಬೆಂಗಳೂರಲ್ಲಿ ಇಲ್ಲಿ ನಾವು ಮಾಡ್ತಿರೋ ಉದ್ದೇಶ ಬಂದು ಈ ಸಿನಿಮಾ ಸೇಮ್ ಟೈಮಲ್ಲೇ ಬಂದು ಕರ್ನಾಟಕದಲ್ಲೂ ರಿಲೀಸ್ ಆಗ್ತದೆ. ಅದನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಆದ ಭಾಷಾ ಅವರು ರಿಲೀಸ್ ಮಾಡ್ತಾರೆ, ಬಾಹರ್ ಎಂಟರ್ಪ್ರೈಸಸ್ ಗ್ರೂಪ್. ಇವತ್ತು ಅವ್ರು ಬರಬೇಕಿತ್ತು, ಕಾರಣದಿಂದ ಬರಲಿಲ್ಲ. ಸೊ ಈ ಥರದ ಒಂದು ಜರ್ನಿ ನನ್ನ ಮೇಬಿ ಇನ್ನೊಂದು 20 ವರ್ಷ ಆದೂ ಯಾರು ನನಗೆ ಕರೆದು ತೆಲುಗುವಿಂದ ಸಿನಿಮಾ ಕೊಡ್ತಿರ್ಲಿಲ್ಲ, ತಮಿಳಿಂದಲೂ ಕೊಡ್ತಿರ್ಲಿಲ್ಲ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತಕ್ಕಂಥ. ಹಾಗೆ ನಮ್ಮ ಇನ್ನೊಂದು ವಿಶೇಷ ಏನು ಅಂದರೆ ತೆಲುಗು ಫಿಲ್ಮು ತಮಿಳು ಅಂದ ತಕ್ಷಣ ಎಲ್ಲ ಅಲ್ಲಿ ಟೆಕ್ನಿಷಿಯನ್ ಯೂಸ್ ಮಾಡ್ಕೊಂಡು ಮಾಡಿಲ್ಲ, ಎಲ್ಲರೂ ಕನ್ನಡಿಗರೇ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಇದೊಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಕ್ಯಾಮ್ರಾಮ್ಯಾನ್ ಗುರುಪ್ರಶಾಂತ್ ರೈ, ಎಡಿಟರ್ ಕೆ ಎಂ ಪ್ರಕಾಶ್ ಅವರು, ಎಫೆಕ್ಟ್ ರಾಜನ್, ಹೀಗೆ ಕಾಸ್ಟ್ಯೂಮ್ ಮೇಕಪ್ಪು ಎಲ್ಲರೂ ಜೂನಿಯರ್ಸಿಂದ ಹಿಡಿದು ಎಲ್ಲರೂ ಕನ್ನಡದವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಎ ಆರ್ ರೆಹಮಾನ್ ಅವರ ಒಂದು ಸ್ಕೂಲ್ ಇದೆ ಕುತುಬ್ ಈ ಕೃಪ ಅಂತ, ಆ ಸ್ಕೂಲಲ್ಲಿ ಇರೋವಂಥ ಬೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ಅವರು ಎ ಆರ್ ರೆಹಮಾನ್ ಅವರ ಜೊತೆಗೆ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಸಾಂಗ್ಗಳಲ್ಲೂ ಅವರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂಥ 4 ಜನ ತುಂಬ ಒಳ್ಳೆ ಕಂಪೋಸರ್ಸ್ನ ನಮಗೆ ಕೊಟ್ಟಿದ್ದಾರೆ. ಈ ಐಡಿಯಾ ಎಲ್ಲ ಮೇಬಿ ಮಧುನಾಥ್ರಾಗ ಮಾತ್ರ ಬರುತ್ತೆ ಅನ್ಸುತ್ತೆ, ಯಾಕಂದರೆ ಅವ್ರ ಕಾಂಟ್ಯಾಕ್ಟ್ನ ಹೆಂಗೆ ತೊಗೊಂಡ್ರೆ ಗೊತ್ತಿಲ್ಲ, ಅದು ದೆಹಲಿ ಮುಖಾಂತರ ಬಂದು ಎ ಆರ್ ರೆಹಮಾನ್ ಮುಖಾಂತರ ಬಂದು ಕೊನೆಗೆ ಈ ಒಂದು ಗ್ರೂಪ್ನ ಇಟ್ಕೊಂಡು ಬಂದಿದ್ರು ಅಂದರೆ ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ಇಂಡಿಯಾದಲ್ಲಿ ಇದು 2 ಸಿನಿಮಾ ಅವರು ಮಾಡಿರೋದು, ಮೊದಲನೇದು ಹಾಲಿವುಡ್ ಫಿಲ್ಮ್ ಅದು ಲೇಕ್ ಆಫ್ ಫೈರ್ ಅಂತ, ಆ ಕುತುಬಿ ಕೃಪ ಟೀಮ್ ಅವರು. 2 ಸಿನಿಮಾನೇ ನಮ್ಮದು ಅಂದರೆ ಆ ಟೀಮು ಚೆನ್ನೈವರೆಗೂ ಸಿಕ್ಕಿಲ್ಲ, ಹೈದರಾಬಾದ್ ಯಾರಿಗೂ ಸಿಕ್ಕಿರಲಿಲ್ಲ. ಅದನ್ನು ಪದ್ಮನಾಭ ಅವರು ಐಡೆಂಟಿಫೈ ಮಾಡಿ ಅವ್ರನ್ನ ನಮ್ಮ ಸಿನಿಮಾಗೆ ತಂದುಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿರೋ 5 ಹಾಡುಗಳು ಮಾಡಿಕೊಟ್ಟಿದ್ದಾರೆ ಅವರು. ಆ ಒಂದು ಟೀಮಲ್ಲಿ ಸಂತೋಷ್, ಪವನ್, ಕಾಸಿಫ್ ಅಂತ ಎ ಆರ್ ತಂಗಿ ಮಗ, ಮತ್ತು ನಕುಲ್ ಅಭಿಯಂಕರ್ ಅಂತ ಕನ್ನಡದ ಹುಡುಗ, ಈ ಥರ 4 ಜನ ಆ ಟೀಮಲ್ಲಿದ್ದಾರೆ.
ಇನ್ನು ಸಿನಿಮಾ ಪಬ್ಲಿಸಿಟಿ ವರ್ಕ್ ಎಲ್ಲ ಸಾರ್ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಸೊ ಇಲ್ಲಿಗೆ ಕಾಲೇಜ್ ಕುಮಾರ ಅನ್ನೋ ಒಂದು ಕತೆ, ಅಂದರೆ ಜನರಿಗೆ ಬರೀ ಡಬಲ್ ಮೀನಿಂಗು, ಇನ್ನೊಂದು ಯಾವುದೋ ಒಂದು ಐಟಮ್ ಸಾಂಗು ಅಥವಾ ಇನ್ನೊಂದು ಇಂಟೆನ್ಷನ್ ಇಟ್ಕೊಂಡು ಮನೋರಂಜಿಸೋದಲ್ಲದೆ ಒಂದು ಒಳ್ಳೆಯ ವಿಷಯ ಹೇಳೋಕ್ಕೆ ಹೊರಟಿರುವಂಥ ಒಂದು ಕಥೆಯನ್ನು ತಗೊಂಡು ಇಡೀ ಇಂಡಿಯಾ ಓಡಾಡಿದ್ದಾರೆ. ನಾಲ್ಕೈದು ಭಾಷೆಯಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಇದು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಈ ಸಿನಿಮಾನ ಹಿಂದಿಯಲ್ಲಿ ಮಾಡಬೇಕು ಅಂತ ಸಾರ್ ಅಂದ್ಕೊಂಡಿದ್ದಾರೆ. ಅದಕ್ಕೂ ಒಂದು ಒಳ್ಳೆಯ ಟೆಕ್ನಿಷಿಯನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು ಸಿಗುವಂಥ ಎಲ್ಲ ಚಾನ್ಸಸ್ ಇದೆ. ಆಮೇಲೆ ಮಾರ್ಚ್ 6 ಅನ್ನೋದು ನನ್ನ ಜೀವನದಲ್ಲಿ ಮೋಸ್ಟ್ಲಿ ಮರೆಯೋಕ್ಕಾಗಲ್ಲ, ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಅವ್ನ ಸಿನಿಮಾ ಅವರ ಏರಿಯಾದಲ್ಲಿರೋ ಥಿಯೇಟ್ರು ಅಥವಾ ಅವ್ರ ಊರಲ್ಲಿ ರಿಲೀಸ್ ಆಗೋದು ದೊಡ್ಡ ವಿಷಯ, ಅದನ್ನು ನಾನು ತುಂಬ ಖುಷಿ ಪಡ್ತೇನೆ. ನಾನು ಎಂಥ ಅದೃಷ್ಟವಂತ ಅಂದರೆ ಮಾರ್ಚ್ 6 4 ಸ್ಟೇಟಲ್ಲಿ, ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಕಡೆ ಒಬ್ಬ ಕನ್ನಡಿಗರು, ಅಂದರೆ ನಿರ್ಮಾಪಕರಾಗಿರ್ಬೋದು, ನಮ್ಮ ಟೆಕ್ನಿಷಿಯನ್ ಆಗಿರ್ಬೋದು, ನಮ್ಮ ಪ್ರಯತ್ನ ಎಲ್ಲ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾರೆ, ಅದಕ್ಕೆ ಒಂದು ಪ್ರಶಂಸೆ ಸಿಗುತ್ತೆ ಅಂತ ಭಾವಿಸಿದ್ದೀವಿ. ಸೊ ನಿಮ್ಗಳ ಸಪೋರ್ಟ್ ಅದ್ರ ಜೊತೆ ಬೇಕು.